ನೀವ್ ಅನ್ಕೊಂಡಂಗೆ ನಿಮ್ ಜಾಗ ಇಂಪ್ರೂವ್ಮೆಂಟ್ ಆಗಿದೆಯಾ ನಿರೀಕ್ಷಿತಕ್ಕೆ? ನಾನು ನೂರಕ್ಕೆ ನೂರು ಬೊಮ್ಮನ ಹಳ್ಳಿ ಅಂದ್ರೆ ಬೊಮ್ಮನ ಹಳ್ಳಿ ತರನೇ ಇತ್ತು 2008 ಮುಂಚೆ, ಏನೋ ಈಗ ಡಿಲ್ಲಿ ತರ ಆಗಿದೆ. ಇವರು ಸಮುದ್ರದಲ್ಲಿ ತೇಲ್ಕೊಂಡು ಹೋಗೋದೇ ಯಾರೇ ಬಂದ್ರು ಸೂಪರ್ ಸ್ಟಾರ್ ಗಳಿಗೆ ಹಾಕಿದ್ರು ಇಲ್ಲಿ ಗೆಲ್ಲಕ್ಕಾಗಲ್ಲ. ಅದರಲ್ಲಿ ಸತೀಶ್ ರೆಡ್ಡಿ ಅನ್ನೋದು ಬೊಮ್ಮನಹಳ್ಳಿಯಲ್ಲಿ ಸಮುದ್ರ ಇದ್ದಂಗೆ. ಸತೀಶ್ ರೆಡ್ಡಿ ಅನ್ನೋದು ಒಂದು ಇತಿಹಾಸ. ಇವತ್ತು ಇವರು ಇತಿಹಾಸ ನೋಡಿ ಬಂದಿರೋರು. ನಾವು ಜವಾಬ್ದಾರಿ ತಗೊಂತೀವಿ. ಸತೀಶ್ ರೆಡ್ಡಿ ಅವರು ಬಿಟ್ರೆ ಒಂದು ಪೋಲನ್ನು ಕೂಡ ಬೇರೆಯವರಿಗೆ ಬಿದ್ದಿರಲ್ಲ. ಕಾಂಗ್ರೆಸ್ ಗೆ ಈ ಬೊಮ್ಮನಹಳ್ಳಿಯಲ್ಲಿ ಕಾಂಕ್ರೀಟ್ ಹಾಕೋಕ್ಕೂ ಜಾಗ ಇಲ್ಲ. ಸತೀಶ್ ರೆಡ್ಡಿ ಪ್ರತಿ ಜಾತಿ ಮತ ನೋಡದೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪ್ರತಿಯವರಿಗೂ. ದರ್ಶನ ಅಣ್ಣ ಎಲ್ಲ ಹೇಳ್ಬಿಟ್ಟಿರೋದು ನಾವು ಹೇಳ್ಕೊಂಡು ಬೆಳಿಬೇಕಷ್ಟೇ. ಇವರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮಾಡೋರ ಯಾವ ಕಾರಣಕ್ಕೆ ವೋಟ್ ಮಾಡ್ತೀರಿ ಸತೀಶ್ ಶೆಟ್ಟಿ ಅವ್ರಿಗೆ? ಅಣ್ಣಗ್ ಹೇಳಿ, ಯಾವಾಗ ನಾನೇ ಇವ್ರಿಗಪ್ಪ ಆವಾಗಿಂದ ಫಸ್ಟ್ ಸ್ಟಾರ್ಟಿಂಗ್ ನಾವೇ ಅವ್ರಿಗೆ ಕೂತ್ಕೊಂಡು ಇವ್ರು ಅದರಲ್ಲಿ ಕೂತು ಬಿಟ್ಟು ನಾವೇ ಹೇಳಿ ಫಸ್ಟ್ ಫಸ್ಟ್ ನಾವೇ ಕೆಲಸ ಮಾಡೋರ. ಹಾಂ, ನೀವು ಕೆಲಸ ನಾವು ಮಾಡಿ 5 ವರ್ಷ ಬಂದು ಮಾಡ್ತಾರೆ ಇಲ್ಲಿ. ಓಕೆ, ನಿಮ್ಗೆ ಏನು ಅನ್ಸುತ್ತೆ? ನೀವು ಇದೇ ಮಾಡೋರ ಅಲ್ಲ, ಈಗ ನೀವೆಲ್ಲ ಎಷ್ಟೆಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ದೀರಲ್ಲ, ನೀವ್ ಅನ್ಕೊಂಡಂಗೆ ನಿಮ್ ಜಾಗ ಇಂಪ್ರೂವ್ಮೆಂಟ್ ಆಗಿದೆಯಾ ನಿರೀಕ್ಷೆ ತಕ್ಕಂಗೆ? ನೂರಕ್ ನೂರು ಬೊಮ್ಮನ ಹಳ್ಳಿ ಅಂದ್ರೆ ಬೊಮ್ಮನ ಹಳ್ಳಿ ತರನೇ ಇತ್ತು 2008 ಮುಂಚೆ, ಏನೋ ಈಗ ಡಿಲ್ಲಿ ತರ ಆಗಿದೆ. ಇನ್ನು ಮುಂದಕ್ಕೆ ಇವ್ರನ್ನ ಇಡೀ ಸ್ಟೇಟ್ ಅಲ್ಲಿ ಇವ್ರು ಮಿನಿಸ್ಟರ್ ಆಗಿ ಏನೋ ಇಡೀ ಸ್ಟೇಟ್ ಬೊಮ್ಮನಹಳ್ಳಿ ಮಾದರಿಯಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಅಂದ್ರೆ ನಿಮ್ಮ ಬೊಮ್ಮನಹಳ್ಳಿ ಬೇರೆಯವರು ಸಿಂಗಾಪುರ ಅಂತಾರಂಗಲ್ಲ, ಇದು ಸಿಂಗಾಪುರ ಮಾಡ್ಬಿಟ್ಟವ್ರೆ ಅಂತ ಹೇಳ್ತೀರಾ? ಆಲ್ರೆಡಿ ಮಾಡ್ಬಿಟ್ಟವ್ರೆ. ಏನೋ ನೀವು ಯಾರೇ ಈಗ ಇನ್ನೇನ್ ನಿರೀಕ್ಷೆ ಐತೆ? ಏನ್ ಮಾಡ್ಬೇಕು ನಿಮ್ ಶಾಸಕರು ಅಂತ ಇನ್ನೇನ್ ಮಾಡ್ಬೇಕು? ನಮ್ಗಿನ್ನೇನ್ ಕೇಳಲ್ಲ, ನಮ್ ಇವ್ರಿದಾರೆ. ಇದು ಮುಂಚೆ ನೋಟಿಫೈಡ್ ಏರಿಯಾ ಇತ್ತು ಬಿ ಡಿ ಅವರು, ಶನಿವಾರ ಭಾನುವಾರ ಅಂತ ಹೇಳಿದ್ರೆ ಜೆ ಸಿ ಬಿಗಳು ಆತಂಕ ಇತ್ತು. ಏನೋ ಅದನ್ನೆಲ್ಲ ಬಂದು ಇದ್ ಮಾಡಿ ಅವ್ರನ್ನೆಲ್ಲ ಓಡಿಸಿ ಏನೋ ಬಡವರು ಕಡು ಬಡವರು ಶೀಟ್ ಮನೆ ಇಳಿಗಿರೋರ್ಗೆಲ್ಲ ಚೂರು ಹೊಡೆದು ಕೊಟ್ಟಿರೋರು ಯಾರು ಇದ್ರೆ ಅದು ಎಂ ಸತೀಶ್ ರೆಡ್ಡಿ ಅವರೇ. ಎಸ್ ನಿಮಿಷ ರೀ, ಈ ರೋಡ್ ಈ ರೋಡ್ ಮೇನ್ ರೋಡ್ ಮುಂತ ಪೈಸ್ತಮ್ಮ ಸೇರಿಸ್ಕೊಂಡು. ಸರಿ ಸರಿ, ಎಸ್ ಏನು ಹೇಳ್ತಾ ಇದ್ರಿ ನೋಡಿ? ಪದೇ ಪದೇ ಕೇಳಿದ್ರು ಬಿ ಜೆ ಪಿ ಅಲ್ಲಿ ಈ ನಮ್ಮ ಶಾಸಕರು ಏನಿದಾರೋ ಇವರು ಸಮುದ್ರದಲ್ಲಿ ತೇಲ್ಕೊಂಡು ಹೋಗೋದೆ ಯಾರೇ ಬಂದ್ರು. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಯಾರೇ ಬಂದ್ರು ನೀವು ಸೂಪರ್ ಸ್ಟಾರ್ಗಳಿಗೆ ಹಾಕಿದ್ರು ಇಲ್ಲಿ ಗೆಲ್ಲಕ್ಕಾಗಲ್ಲ. ಓಕೆ, ನೀವುಗಳೆಲ್ಲ ಎಷ್ಟೆಲ್ಲ ಕ್ಯಾಂಪೇನ್ ಮಾಡ್ತಿದಿರಲ್ಲ, ಯಾವ ಕಾರಣಕ್ಕೆ ಕ್ಯಾಂಪೇನ್? ಈಗ 15 ವರ್ಷ ಎಂ ಎಲ್ ಎ ಕ್ಷೇತ್ರಕ್ಕೆ ಅನ್ಕೊಂಡಂತ ಕೆಲಸ ಆಗಿದೆಯಾ? ತಮ್ಮ ಹೆಸರೇನು, ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಸಿ ಎಂ ಶಹಬಾಸ್ ಖಾನ್ ಅಂತ. ನಾನು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿ ನಾನು ಮುಸಲ್ಮಾನರ ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಹೋರಾಡಿರೋನು. ಅದರಲ್ಲಿ ಸತೀಶ್ ರೆಡ್ಡಿ ಅನ್ನೋದು ಬೊಮ್ಮನಹಳ್ಳಿಯಲ್ಲಿ ಸಮುದ್ರ ಇದ್ದಂಗೆ, ಅದರಲ್ಲಿ ಯಾರೇ ಬಂದರೂ ತೇಲಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇನು ದೊಡ್ಡ ವಿಷಯ ಮಾತಲ್ಲ. ಈ ಸತೀಶ್ ರೆಡ್ಡಿ ಅನ್ನೋದು ಒಂದು ಹೆಸರಲ್ಲ, ಸತೀಶ್ ರೆಡ್ಡಿ ಅನ್ನೋದು ಒಂದು ಹೆಸರಲ್ಲ. ಏನಕ್ಕಂದ್ರೆ ಸತೀಶ್ ರೆಡ್ಡಿ ಅನ್ನೋದು ಒಂದು ಇತಿಹಾಸ. 15 ವರ್ಷದಿಂದ ಯಾವುದೇ ಜಾತಿ ಮತವನ್ನು ನೋಡದೆ, ಯಾವುದೇ ಭೇದ ಭಾವವನ್ನು ಮಾಡದೆ ಇವತ್ತು ಸಾವಿರಾರು ಜನಕ್ಕೆ ತಗೊಂಡು ಕ್ಯಾಂಪೇನಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವರು ನಮ್ಮ ನೋಡಿ ಬುರ್ಕಾ ಹಾಕೊಂಡು ಟೋಪಿ ಹಾಕೊಂಡು ಎಲ್ಲ ಬಂದಿರೋರು ಇವತ್ತು ಇವರು ಇತಿಹಾಸ ನೋಡಿ ಬಂದಿರೋರು. ಏನಕ್ಕಂದ್ರೆ ಬಹಳಷ್ಟು ಮಾತಾಡೋದಿದೆ ಮೀಡಿಯಾದಲ್ಲಿ, ಏನೇನೋ ಮಾತಾಡ್ಬೋದು, ಬಟ್ ಒಂದು ವಿಷಯ ತಿಳ್ಕೊಳ್ಳಿ, ಸತೀಶ್ ರೆಡ್ಡಿ ಅನ್ನೋದು ಒಂದು ಸಮುದ್ರ ಇತಿಹಾಸ. ಅದರಲ್ಲಿ ಯಾರೇ ಬಂದರೂ ತೇಲಾಡ್ಕೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ನಿಮ್ಮ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ಈ ನಾಡು ನುಡಿಗೋಸ್ಕರ ಓಡಾಡಿದವರು ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಗುಟ್ಟ ಅಕ್ಕಬುಕ್ಕ ಗಂಡುಗಲ್ಲಿ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತ್ತಿಮ ಬೇಗ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನೆಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿಯನ್ನು ಉಳಿಸಿದವರು ಈ ಸತೀಶ್ ರೆಡ್ಡಿ ಅವರು. ಈ ನಮ್ಮ ಮುಸಲ್ಮಾನ್ಗೆ ಮುಸಲ್ಮಾನ ಲೀಡರಲ್ಲಿ ಒಂದು ನಿಮಿಷ ಮುಸಲ್ಮಾನ ಲೀಡರ್ಗಳಲ್ಲಿ
ಮುಸಲ್ಮಾನ ಲೀಡರ್ಗಳಲ್ಲಿ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸತೀಶ್ ರೆಡ್ಡಿ ಎಲ್ಲರೂ ಪರವಾಗಿದ್ದಾರೆ, ಆದರೆ ನನಗೊಂದು ಹೆಮ್ಮೆ ಏನಂದ್ರೆ ನಮ್ಮ ಮುಸಲ್ಮಾನ್ ಲೀಸ್ಟ್ ಬಂದ್ರೆ ಇವರು ಕೂಡ ಒಬ್ಬ ಮುಸಲ್ಮಾನ್ ಲೀಡರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಟ್ ಮಾಡ್ತಾರೆಲ್ಲರೂ ಓಟ್ ಮಾಡ್ತಾರಲ್ಲ, ಕಾಂಗ್ರೆಸ್ಗೆ ಓಟ್ ಕೊಡಕ್ಕೆ ಪುಗುಟಾಗಿ ಸಿಕ್ಕಿಲ್ಲ ನಮ್ಮ ಓಟು. ಈ ಮುಸಲ್ಮಾನರು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಓಟು ನಾವು ಜವಾಬ್ದಾರಿ ತಗೊಂತೀವಿ. ಸತೀಶ್ ರೆಡ್ಡಿ ಅವ್ರಿಗೆ ಬಿಟ್ಟರೆ ಒಂದು ಪೋಲಲ್ಲೂ ಕೂಡ ಬೇರೆಯವ್ರಿಗೆ ಬಿದ್ದಿರಲ್ಲ ನೋಡ್ಕೊಂಡು. ಕಾಂಗ್ರೆಸ್ಗೆಲ್ಲ ಅದು ಬಿಜೆಪಿಗೆ ಅಂತ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈ ಬೊಮ್ಮನಹಳ್ಳಿಯಲ್ಲಿ ಕಾಂಕ್ರೀಟ್ ಹಾಕಕ್ಕೂ ಜಾಗ ಇಲ್ಲ, ಸುಮ್ಮನೆ ಹೇಳ್ಕೋಬೇಕಷ್ಟೇ. ಮೊನ್ನೆ ಬಂದಿರೋ ಬಚ್ಚಗಳು ಎಲ್ಲರೂ ನಾವು ಎಗರಾಡೋದಲ್ಲ, ನಂದು ಪಾರ್ಟಿ ಇದೆ. ನಾನು 95 ಎಂಬೆಲ್ಲಗಳನ್ನ ನಿಲ್ಲಿಸಿ ಇವತ್ತು ಬಂದು ಸತೀಶ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಒಬ್ಬ ವ್ಯಕ್ತಿ ಸತೀಶ್ ರೆಡ್ಡಿ ಪ್ರತಿ ಜಾತಿ ಮತ ನೋಡದೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪ್ರತಿಯವರೆಗೂ. 15 ವರ್ಷದಿಂದ ಸರ್ವಿಸ್ ಕೊಟ್ಟಿರೋಂಥದ್ದು ಹಂಗಾರೆ ಸುಮ್ಮನೆ ಡೈಲಾಗ್ ಹುಡ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ. ನಾವು ಸಿನಿಮಾ ಇಂಡಸ್ಟ್ರಿ ಅವರೇ, ನಾವೇ ಪತ್ರಕರ್ತರೆ, ನಾವು ಎಲ್ಲ ಸಿನಿಮಾ ಇಂಡಸ್ಟ್ರಿ ನೋಡಿ ಬಂದಿರೋರು. ನಮ್ಮ ನಮ್ಮ ಇದರಲ್ಲೂ ಈ ಡೈಲಾಗ್ಗಳು ಏನಂತ ಹೇಳಿದ್ರೆ ನಮ್ಮ ದರ್ಶನ ಅಣ್ಣ ಎಲ್ಲ ಹೇಳ್ಬಿಟ್ಟಿರೋದು ನಾವು ಹೇಳ್ಕೊಂಡು ಬೆಳಿಬೇಕಷ್ಟೇ, ಇವರು ಇನ್ನು ಯಾವುದೇ ಕಾರಣಕ್ಕೆ ಬೆಳೆಯಕ್ಕೆ ಸಾಧ್ಯವಿಲ್ಲ. ನರೇಂದ್ರ ಮೋದಿ ಅವರಿಗೆ ಬಿಜೆಪಿಗೆ ಒಂದೇ ಒಂದೇ ಎಲ್ಲ ಕುಟುಂಬ ಆತ್ಮೀಯ ಬಂಧುಗಳೇ, ತಾವೆಲ್ಲ ಈ ಭಾಗದಲ್ಲಿ ಬಡವರು ಮನೆಗಳನ್ನ ಕಟ್ಕೊಂಡಿದ್ದಂಥದ್ದು ತಮಗೆಲ್ಲ ನೆನಪಿದೆ. ಬಿಡಿಎದವರು ಬಂದು ಇಲ್ಲಿ ಮನೆಗಳನ್ನ ತಳ್ಳಾಕ್ಬೇಕು ಅಂತ ಬಂದಾಗ 2008 ಮೊದಲು ನಾನು ನಿಮ್ಮ ಮನೆ ಬಂದರ ಬಂದು ಈ ಭಾಗದಲ್ಲಿ ಮನೆಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಯಾವತ್ತೂ ಕೂಡ ಮನೆ ಒಡೆಯುವಂತ ಕೆಲಸವನ್ನ ಮಾಡ್ತದೆ ಹೊರತು ಮನೆ ಉಳಿಸುವಂತ ಕೆಲಸ ಯಾವತ್ತೂ ಮಾಡಲ್ಲ. ತಾವು ನೋಡಿ ಈ 70 ಇತಿಹಾಸದಲ್ಲಿ ಯಾರು ಬಡವರಿಗೆ ಮನೆಗಳನ್ನ ಕಟ್ಕೊಡಕ್ ಬರಲಿಲ್ಲ, ಅವರು ಜನಗಳ ಮನಸ್ಸುಗಳನ್ನ ಒಡೆಯುವಂಥದ್ದು ಕೇವಲ ಜಾತಿ ಆಧಾರಿತ ಪಕ್ಷ ಅಂತ ಬಾಯಲ್ಲಿ ಹೇಳುತ್ತೆ. ಆದ್ರೆ ಜಾತಿ ಆಧಾರಿತವಾಗಿ ಓಟ್ ಕೇಳ್ತದೆ. ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ಒಂದು ಪುಣ್ಯದ ಸಂಸ್ಕೃತಿ. ನಾವು ಹಿಂದೂ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ಮುಸ್ಲಿಮಾನರನ್ನ ಬೈಯೋದು ಅಥವಾ ಕ್ರಿಶ್ಚಿಯನ್ನ ಬೈಯೋದು ಅಲ್ಲ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಎಲ್ಲರನ್ನ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಅಕ್ಕ ತಂಗಿರು ಅಂತ ಕರ್ಕೊಂಡು ಹೋಗುವಂತ ಸಂಸ್ಕೃತಿ ನಮ್ಮ. ಆದ್ರಿಂದ ನಮ್ಮ ಬಿಜೆಪಿ ನಾವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳು ಜನಗಳು ಮುಟ್ಟಿದ್ದಾವೆ. ಕಾಂಗ್ರೆಸ್ ಅವರು ಏನೇ ಕುತಂತ್ರ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಅವ್ರು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆಲ್ಲ ಕೂಡ ಗೊತ್ತಿದೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯಲಿಕ್ಕೆ ನೀರು ಇರಲಿಲ್ಲ, ಬೋರ್ವೆಲ್ ಟ್ಯಾಂಕರ್ಗಳಲ್ಲಿ ನೀರು ಕುಡಿತಾ ಇದ್ದಂತವ್ರು. ಇವತ್ತು ಮನೆ ಮನೆಗೆ ಕಾವೇ ಇನ್ನೊಂದು ತಿಂಗಳು ಇನ್ನು ಒಂದೇ ತಿಂಗಳಲ್ಲಿ ಒಂದು ದೊಡ್ಡ ಟ್ಯಾಂಕ್ ನಮ್ಮ ಕೂಡಲು ಇಂದ ಈ ಭಾಗದಲ್ಲಿ ಎ ಸಿ ಓಪನ್ ಆಗ್ತಾ ಇದೆ. ಇಷ್ಟಿನ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಇತ್ತು ಟ್ಯಾಂಕ್. ಈಗ ಇಡೀ ನಮ್ಮ ಎಚ್ ಎಸ್ ಆರ್ ಮಂಗಳ ಬೊಮ್ಮನಹಳ್ಳಿ 4 ವಾರ್ಡ್ಗೆ ಒಂದೇ ಟ್ಯಾಂಕ್ ಮಾಡ್ತಾ ಇದ್ವಿ. ಆ ಟ್ಯಾಂಕ್ ಇಂದ ವಾರಕ್ಕೆ 3 ದಿನ ನೀರು ಕೊಡುವಂತ ಜವಾಬ್ದಾರಿ ನಮ್ದು ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಹಾಯಕರು ಕೂಡ ಮಾತನಾಡಿದ್ದಾರೆ. ಈ ಕಾಲದಲ್ಲಿ ಬಂದಾಗ ಮಾತ್ರ ಬರಲಿಲ್ಲ, ಕೊರೋನಾ ಟೈಮಲ್ಲೂ ಕೂಡ ಎಲ್ಲರಿಗೂ ಕೂಡ ಬಂದು ಫುಡ್ ಕಿಟ್ಸ್ ಎಲ್ಲ ಕೊಟ್ಟು ಈಗ ವ್ಯಾಕ್ಸಿನ್ ಎಲ್ಲ ಕೊಡಿಸುವಂತ ಕೆಲಸವನ್ನ ನಾವಿಲ್ಲೇ ಮಾಡಿದ್ವಿ. ಈ ಒಂದು ಜನ ಇವತ್ತು ಪ್ರೀತಿ ಮಾತ್ರ ಅಲ್ಲ, ತುಂಬ ವರ್ಷಗಳ ಪ್ರೀತಿ ನಮ್ಮೆಲ್ಲ ಪ್ರೀತಿ ಇದೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳುವಂತ ಕೆಲಸ ನಾನು ಮಾಡ್ತೇನೆ. ಅದೆಲ್ಲ 10 ಮನೆಗಳಿಗೆ ಹೋಗಿ ಬಿಜೆಪಿಗೆ ಕಮಲದ ಗುರುತಿಗೆ ಮತವನ್ನ ಕೇಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಒಂದು ಸೀರಿಯಲ್ ನಂಬರ್ ಎಷ್ಟು ಎಲ್ಲರಿಗೂ ಗೊತ್ತಿಲ್ಲ ಅವತ್ತೆ ಎಷ್ಟು ಸೀರಿಯಲ್ ನಂಬರ್ ಅಷ್ಟೇ ಬೇರೆ ಅಲ್ಲ ತಾನೆ ಎಲ್ಲ ಕೇಳ್ತೀರ. 4 ಬಾರಿಗೆ ನಿಮ್ಮ ಎಂ ಎಲ್ ಎ ಗೆಲ್ಲಬೇಕು ಅಂದ್ರೆ ಸೀರಿಯಲ್ ನಂಬರ್ 4 ಓಟ್ ಹಾಕ್ಬೇಕು, ಹಾಕ್ತೀರಾ? ತಾವೆಲ್ಲ ಈ ಭಾಗದಲ್ಲಿ ಹಿಂದೆನೂ ಕೂಡ ಬಿಜೆಪಿಗೆ ಓಟ್ ಮಾಡಿದ್ರೆ ನನ್ಗೆ ಗೊತ್ತು. ನೀವು ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ಯಾರು ಬಿಡಬೇಡಿ, ಗಲಾಟೆ ಮಾಡಿ. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾವ ರೀತಿ ಓಟ್ ಹಾಕ್ತೀರಾ ಏನಮ್ಮ?
ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಬಿಜೆಪಿ ವೋಟ್ ಮಾಡಿ ನಮ್ಮ ರವಿಯವರು ನಮ್ಮ ನಾರಾಯಣ ಅವರು ಇನ್ನು ನಮ್ಮೆಲ್ಲ ಮುಖಂಡರು ಶಿವಣ್ಣ ಅವರು ಎಲ್ಲ ಮುಖಂಡರು ಕೂಡ ಇಲ್ಲಿ ಸೇರಿದ್ದೇವೆ. ಅವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಪಕ್ಷವನ್ನು ಕೊಡಬೇಕು. ಕಾಂಗ್ರೆಸ್ ಅವರು ಎಷ್ಟೇ ಬಂದು ತಲೆ ಕೆಸ್ಕೊಂಡು ಹೋಗಬೇಕು. ಇಲ್ಲಿರುವಂಥ ಯಾರು ವೋಟ್ ಹಾಕಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಬಂದು ಹೋಗ್ತಾರೆ ಫಾರ್ಮಾಲಿಟಿಗೆ ಅಲ್ವಾ. ನೀವು ಬಂದಾಗ ಏನು ಇಲ್ಲಪ್ಪ, ನಮ್ಮ ರವಿ ಬರೆಯ ನಮ್ಮ ಸತೀಶ್ ಅಮ್ಮ ಇದ್ದಾರೆ, ಏನೇ ಕಷ್ಟ ಸುಖ ಆದರೂ ಅವರೇ ನೋಡೋವಂಥದ್ದು. ನಾವು ಇಲ್ಲೇ ನಿಂತು ಅವ್ರ ಪರವಾಗಿ ಓಟ್ ಹಾಕ್ತೀವಿ ಅಂತ ಹೇಳ್ತೀರಾ ಅಲ್ಲ. ಭಾರತ್ ಮಾತಾಕಿ, ಬಿಜೆಪಿಗೆ, ನರೇಂದ್ರ ಮೋದಿಗೆ ಒಂದೇ. ಎಲ್ಲರೂ ಧನ್ಯವಾದ.